subscribe now and press the bell icon. Never miss an update. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಟೊಮೆಟೊ ಕುರ್ಮಾ ಹೇಗೆ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಒಂದು ಬೌಲ್ಗೆ ಅರ್ಧ ಕಪ್ ತೆಂಗಿನಕಾಯಿ, ಒಂದು ಟೀಸ್ಪೂನ್ ಗಸಗಸೆ ಬೀಜ, ಎರಡು ಟೀಸ್ಪೂನ್ ಕೊತ್ತಂಬರಿ ಬೀಜ, ಒಂದು ಟೀಸ್ಪೂನ್ ಸೋಂಪು ಕಾಳು, ಒಂದು ಹಸಿಮೆಣಸಿನಕಾಯಿ, ಮತ್ತು 5-6 ನೆನೆಸಿದಂತಹ ಗೋಡಂಬಿಗಳು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಫೈನಾಗಿ ರುಬ್ಕೊಳ್ಳಿ. ಈಗ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಒಂದು ಮಸಾಲೆ ಎಲೆ ಮತ್ತು 3 ಏಲಕ್ಕಿ, 1 ಟೀಸ್ಪೂನು ಜೀರಿಗೆ ಹಾಕಿಬಿಟ್ಟು ಮತ್ತು 1/2 ಟೀಸ್ಪೂನ್ ಸಾಸಿವೆ ಹಾಕಿ ಅದೆಲ್ಲ ಸಿಡಿ ಸಿಡಿ ಆಗೋ ತನಕ, ಮತ್ತು ಅದನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಟೀಸ್ಪೂನ್ ಹಾಕಿಬಿಟ್ಟು ಎಲ್ಲದನ್ನು ಚೆನ್ನಾಗಿ ಗಮ್ ಅಂತ ಪರಿಮಳ ಬರೋ ತನಕ ಹುರ್ಕೊಳ್ಳಿ. ಈಗ ಅದಕ್ಕೆ ಕೇರಳ ಆನಿಯನ್ ಕಟ್ ಮಾಡಿರೋದಿರುತ್ತಲ್ಲ 1 ಕಪ್ಪು ಅದನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಆನಿಯನ್ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಹುರ್ಕೊಳ್ಳಿ. ಈಗ ನೋಡಿ ಆಗಿದೆ. ಅದಕ್ಕೀಗ ಇದು ಕರಿ ಲೀವ್ಸ್ ಹಾಕ್ಕೊಳ್ಳಿ. 1/4 ಟೀಸ್ಪೂನು ಅರಿಶಿನ ಹಾಕಿ, 1/2 ಟೀಸ್ಪೂನು ಮೆಣಸಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೊಳ್ಳಿ. ಈಗ ನೋಡಿ ಕಟ್ ಮಾಡಿದಂತಹ ಟೊಮೆಟೊ ಹಾಕಿ ಅದನ್ನು ಚೆನ್ನಾಗಿ ಕಂಬೈನ್ ಆಗೋ ತನಕ ಅದನ್ನು ಹುರ್ಕೊಳ್ಳಿ. ಈಗ ನೋಡಿ ಮಶಿ ಆಗೋ ತನಕ ಅದನ್ನು ಹುರ್ಕೊಳ್ಳಿ. ಈಗ 1 ಕಪ್ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು 3-4 ನಿಮಿಷದ ತನಕ ಬೇಯಿಸಿ ಈಗ ನೋಡಿ ಚೆಕ್ ಮಾಡಿ ಆಗಿದೆಯಾ ಅಂತ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕ್ಕೊಳ್ಳಿ. ತೆಂಗಿನ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಪ್ಪು ಗಿಪ್ಪು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪರಿಮಳ ಬರೋ ತನಕ ಹುರ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಳ್ಳಿ. ಇದೆಲ್ಲ ಮಾಡಬೇಕಾದ್ರೆ 2-3 ನಿಮಿಷ ಚೆನ್ನಾಗಿ ಕುಕ್ ಆಗಲಿ. ಇದು ನೋಡಿ ಇವಾಗ ಆಯಿತು. ಇವಾಗ ರುಚಿಗೆ ತಕ್ಕಂತೆ 1/3 ಟೀಸ್ಪೂನ್ ಸಕ್ಕರೆ ಹಾಕಿ ಗರಂ ಮಸಾಲೆ ಹಾಕ್ಕೊಳ್ಳಿ 1 ಪಿಂಚು. ಮತ್ತು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕುದಿ ಬರ್ತಾ ಇದೆ ನೋಡಿ, ಗಮ್ ಅಂತ ಪರಿಮಳ ಬರ್ತಾ ಇದೆ. ಟೊಮೆಟೊ ಕುರ್ಮ ರೆಡಿ. ಇದನ್ನು ನೀವು ಚಪಾತಿ ಜೊತೆನೂ ಸವಿಬಹುದು, ರೊಟ್ಟಿ ಜೊತೆನೂ ಸವಿಯಬಹುದು, ಪೂರಿ ಜೊತೆನೂ ಸವಿಬಹುದು. ನಾನು ಒಳ್ಳೆ ರೆಸಿಪಿಗಳ ಜೊತೆ ಬರ್ತೀನಿ. ಬಾಯ್.